గురుభ్యో నమ ఆపాదమౌలిపర్యంతం గూరుణాం ఆకృతిం స్మరే తేన విఘ్నా ప్రణశ్యంతి సిద్ధ్యంతి మనోరథా ఆషాఢమాస శుక్లపక్ష ఏకాదశి దిన దేవర దేవర ముగ్సు దేవరపూజనంతర దరముందే కైముగ మొదలకి హీగే ప్రార్థన చతురో వార్షికాన్ మాసాన్ देवस्योत्थापनावधि इमं करिष्ये नियमं निर्विघ्नं कुरु मेच्युत इदं व्रतं मया देव गृहीतं पुरतस्तव निर्विघ्नं सिद्धिमायातु प्रसादात् तव केशव गृहीतेऽस्मिन् व्रते देव पञ्चत्वं यदि मे भवेत् ಸದಾ ಸಂಪೂರ್ಣ ತ್ಪ್ರಸಾದ್ದನ ಶ್ರಾವಣೇ ವರ್ಜಯೇ ಶಾಕಂ ತಥಾ ತುಗ್ಧಾಶ್ವಯುಜೇ ಮಾಸಿ ಕಾರ್ತಿಕೆ ಇಮಂ ಕರಿಷ್ಯೆ ನಿಯಮಂ ನಿರ್ವಿಘ್ನಂ ಮೇಚ್ಯುತ ಹೀಗೆ ಪ್ರಾರ್ಥನೆಯನ್ನು ಮಾಡಿ ಅನಂತರ ಎರಡು ಬಾರಿ ಆಚಮನವನ್ನು ಮಾಡಬೇಕು ఆచమనం కేశవాయ స్వాహ నారాయణాయ స్వాహ మాధవాయ స్వాహ గోవిందాయ నమ విష్ణవే నమ మధుసూదనాయనమ వామనాయ వామనాయనమ శ్రీధరాయ నమ ఋషీకేషాయన పద్మనాభాయ నమ దామోదరాయ నమ వాసుదేవాయ వాసుదేవాయన ప్రద్యుమ్నాయ నమ అనిరుద్ధాయ నమ పురుషోత్తమాయ నమ अधोक्षजाय नमः नारसिंहाय नमः अच्युताय नमः जनार्दनाय नमः उपेन्द्राय नमः हरये नमः श्रीकृष्णाय नमः प्राणायामः प्रणवस्य परब्रह्मऋषिः परमात्मा देवता दैवी गायत्री छन्दः प्राणायामे विनियोगः ಓಂ ಭೂಹು ಓಂ ಭುವಃ ಓಂ ಸ್ವಹ ಓಂ ಮಹಃ ಓಂ ಜನಃ ಓಂ ತಪ ಓಂ ಸತ್ಯಂ ಓಂ ತತ್ಸವಿತುರ್ವರೆ ಭರ್ಗೋ ಓ ದೇವಧೀಮ ಧಿಯೋ ಯೋ ನ ಆತ ಓಂ ಆಪೋ ಜ್ಯೋತಿರಸೋಮೃತ ಬ್ರಹ್ಮಭೂರ್ಭುಸ್ವರೋ ಹೀಗೆ ಪ್ರಾಣಾಯಾಮವನ್ನು ಮಾಡಬೇಕು ಅನಂತರ ಸಂಕಲ್ಪವನ್ನು ಮಾಡಬೇಕು श्री गोविंद गोविंद श्रीमद्भगवत महापुरश से प्रवर्तम से आद्यब्रमण द्वितीयपराधे कल्पे वस्वतम कलियुगे प्रथम चे भरवर्षे भरतखंडे द्वीपे दंडकार्ये देशे गोदावरिया शालिवाहनशके बौद्धावतारे रामक्षेत्रे ಅಸ್ಮಿನ್ ವರ್ತಮಾನೇ ಚಾಂದ್ರಮಾನೇನ ಯಾವ ಸಂವತ್ಸರ ನಡೀತಾ ಇದೆ ಆ ಸಂವತ್ಸರದ ಹೆಸರನ್ನು ಉಚ್ಚಾರ ಮಾಡಬೇಕು ಸಂವತ್ಸರೇ ಅಯನೇ ಅಯನವನ್ನು ಉಚ್ಚಾರ ಮಾಡಬೇಕು ಋತೌ ಯಾವ ಋತು ನಡೀತಾ ಇದೆ ಆ ಋತುವನ್ನು ಹೇಳಬೇಕು ಮಾಸೇ ಮಾಸವನ್ನು ಹೇಳಬೇಕು ಪಕ್ಷೇ ಪಕ್ಷವನ್ನು ಹೇಳಬೇಕು ತಿಥೌ ತಿಥಿಯನ್ನು ಹೇಳಬೇಕು ವಾಸರೇ ಯಾವ ವಾರ ಅವತ್ತು ಬಂದಿದೆ ಆ ವಾರದ ಹೆಸರನ್ನು ಹೇಳಬೇಕು ಶುಭ ನಕ್ಷತ್ರೇ ನಕ್ಷತ್ರವನ್ನು ಹೇಳಬೇಕು ಶುಭ ಯೋಗೇ ಯೋಗವನ್ನು ಹೇಳಬೇಕು ಶುಭ ಕರಣೇ ಕರಣವನ್ನು ಹೇಳಬೇಕು ಏವಂಗುಣವಿಶೇಷಣ ವಿಶಿಷ್ಟಾಯಾಮ ಶುಭ ತಿಥೌ ಅಸ್ಮತ್ ಗುರುವಂತರ್ಗತ ಹೆಣ್ಣು ಮಕ್ಕಳು ಮಾಡ್ತಾಯಿದ್ರೆ ಪತ್ಯಂತರಗತ ಎಂಬುದಾಗಿ ಹೇಳಬೇಕು ಸಮಸ್ತ ಗುರುವಂತರ್ಗತ ಭಾರತೀರಮಣ ಮುಖ್ಯಪ್ರಾಣಾಂತರ್ಗತ ಮಾಸನಿಯಾಮಕಾಭಿನ್ನ ಅಸ್ಮತ್ ಭಿನ್ನ ರಾಮಕೃಷ್ಣಾದಿ ಅನಂತ ಅವತಾರಾತ್ಮಕ ಬಿಂಬಮೂರ್ತಿ ಪ್ರೇರಣೆಯ ಬಿಂಬಮೂರ್ತಿ ಪ್ರೀತ್ಯರ್ಥಂ ಶಾಖವ್ರತಂ ಕರಿಷ್ಯೇ ಎಂಬುದಾಗಿ ಮಂತ್ರಾಕ್ಷತೆ ನೀರನ್ನು ಬಿಡಬೇಕು ಹೀಗೆ ಆರಂಭದಲ್ಲಿ ಸಂಕಲ್ಪವನ್ನು ಮಾಡಬೇಕು ಅನಂತರ ಈ ಶ್ಲೋಕವನ್ನು ದೇವರ ಎದುರುಗಡೆಗೆ ಕೈ ಮುಗಿದು ಉಚ್ಚಾರಣೆ ಮಾಡಬೇಕು ವಾಸುದೇವ ಶುಚೌ ಮಾಸೆ ವ್ರತಂ ಅನುತ್ತಮಂ ತ್ವತ್ಪ್ರೀತ್ಯರ್ಥಂ ಪ್ರೀತ್ಯರ್ಥಂ ಕರಿಷ್ಯೆ ಅಹಂ ನಿರ್ವಿಘ್ನಂ ಕುರು ಮಾಧವ ಎಂಬುದಾಗಿ ಕೈ ಜೋಡಿಸಿ ಪ್ರಾರ್ಥನೆಯನ್ನು ಮಾಡಬೇಕು ಅನಂತರ ಮನೆಯಲ್ಲಿರುವಂತಹ ತಂದಿತಾಯಂದರು ಹಿರಿಯರು ಯಾರಿದ್ದಾರೆ ಅವರತ್ರ ಆಶೀರ್ವಾದವನ್ನು ಸ್ವೀಕಾರ ಮಾಡಿ ವ್ರತವನ್ನು ಪ್ರಾರಂಭ ಇದ್ದೇನೆ ನಿರ್ವಿಘ್ನವಾಗಿ ನಡೆಯಲಿ ಎಂಬುದಾಗಿ ಅವರತ್ರ ಬೇಡಿಕೊಳ್ಳಬೇಕು ಹೀಗೆ ಆಷಾಢ ಮಾಸ ಶುಕ್ಲ ಪಕ್ಷ ಏಕಾದಶಿ ದಿನ ಶಾಖ ವ್ರತದ ಸಂಕಲ್ಪವನ್ನು ಹೀಗೆ ಮಾಡಬೇಕು ಅನಂತರ ಒಂದು ತಿಂಗಳು ಈ ವ್ರತವನ್ನು ಆಚರಣೆ ಮಾಡಿ ಇದನ್ನು ಸಮರ್ಪಣೆಯನ್ನು ಮಾಡಬೇಕು ಸಮರ್ಪಣೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿಯೂ ಕೂಡ ಏಕಾದಶಿ ದಿವಸ ದೇವರ ಪೂಜೆಯನ್ನು ಮಾಡಿದ ನಂತರ ದೇವರ ಗಡಿಗೆ ಕೈಯನ್ನು ಮುಗಿದು ಪ್ರಾರ್ಥನೆಯನ್ನು ಮಾಡಿ ಸಂಕಲ್ಪವನ್ನು ಮಾಡಬೇಕು ಆಚಮನವನ್ನು ಪ್ರಾಣಾಯಾಮವನ್ನು ಮತ್ತು ದೇಶಕಾಲಗಳನ್ನು ಉಚ್ಚಾರಣೆಯನ್ನು ಮಾಡಿ ಅಸ್ಮತ್ ಗುರುವಂತರ್ಗತ ಪಥ್ಯಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಮಾಸನಿಯಾಮಕಾಭಿನ್ನ ಅಸ್ಮತ್ ಕುಲದೇವತಾಭಿನ್ನ ರಾಮಕೃಷ್ಣಾದಿ ಅನಂತ ಅವತಾರಾತ್ಮಕ ಬಿಂಬಮೂರ್ತಿ ಪ್ರೇರಣೆಯ ಬಿಂಬಮೂರ್ತಿ ಪ್ರೀತ್ಯರ್ಥ ಆಚರಿತ ಶಾಕವ್ರತ ಸಮರ್ಪಣಂ ಕರಿಷ್ಯೆ ಎಂಬುದಾಗಿ ಒಂದು ತಿಂಗಳವರೆಗೆ ಆಚರಣೆ ಮಾಡಿರುವಂತಹ ಶಾಕವ್ರತದ ಸಮರ್ಪಣೆಯನ್ನು ಮಾಡಬೇಕು ಅನಂತರ ಕೈ ಮುಗಿದು ಈ ಶ್ಲೋಕವನ್ನು ಹೇಳಬೇಕು ವಾಸುದೇವ ನಮಸ್ತುಭ್ಯಂ ಆಷಾಢೇ ಮತ್ಕೃತೇನ ಚಾಕವ್ರತೇನ ದೇವೇಶ ಪ್ರಸನ್ನೋ ಭವ ಮಾಧವ ಗುರುಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು ಹೀಗೆ ಶಾಖವ್ರತದ ಸಮರ್ಪಣೆಯನ್ನು ಮಾಡಬೇಕು